Sun, assistant professor in the Department of Physics, Jain, deemed to be university, Schools of Science, B2, JC Road, Bangalore, and as the academic head of Stanford coaching classes, Srinagar, Bangalore. He has an impressive academic record and has been conferred with Sadananda Maya Gold Medal for being the topper in BSc and NES of Karnataka and SFK Chetan Gold Medal for being a topper in MSc Physics. He is an active researcher pursuing doctoral degree in Jain, deemed to be university under the supervision of Dr. Asha Rajiv. His research is on bioactive glasses. He has presented papers in international conferences on multifunctional material 2019 in summer school of INCASR and in other conferences. He had taken part in several debates and speech competition during the student life and had won many awards. Worth mentioning are Kumari Vanita Memorial State Level Debate Contest, Sri Karyappa Memorial State Level Debate Contest, Pratibha Karanji State Level Debate Contest, etc. He is also a creative writer. He has penned several dramas, poems and articles on various subjects. He who is an artist himself has directed and acted in several play and Yakshagana. He has taken part in several programs in the capacity of speaker, anchor and organizer and has judged several competitions. I heartily welcome you, sir. Thank you for giving me this opportunity. Thank you, Supriya. Now, I would like to welcome another chief guest to give some motivational speech. ಪ್ರೀತಿಯ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳೇ, ಇಂದಿನಿಂದ ಶುರು ನಿಮಗೆ ಪ್ರಥಮ ವರ್ಷದ ಕಾಲೇಜು. ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನಕ್ಕೆ ಒಳ್ಳೆ ಮೈಲೇಜ್, ಇಲ್ಲ ಅಂದ್ರೆ ನಿಮ್ಮ ಬಾಡಿ ಫುಲ್ ಡ್ಯಾಮೇಜ್. ಇನ್ನು ಕೆಲವೇ ದಿನಗಳಲ್ಲಿ ಕಳೆದು ಹೋಗಲಿದೆ ನಿಮ್ಮ ಟೀನೇಜು. ಇದೀಗ ಅವಕಾಶ, ನೀವು ಬೆಳೆಸಿಕೊಳ್ಳಿ ಒಳ್ಳೆ ಇಮೇಜ್. ಗಂಡು ಮೆಟ್ಟಿದ ನಾಡು ನಮ್ಮ ರಾಷ್ಟ್ರಕ್ಕೆ ಮೊತ್ತ ಮೊದಲ ಬಾರಿಗೆ ಓರ್ವ ಕನ್ನಡಿಗ ಪ್ರಧಾನಮಂತ್ರಿಯನ್ನು ಕೊಟ್ಟಂತಹ ಈ ರಾಮನಗರ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿದ್ದಂತಹ ಒಂದು ಕೊರತೆಯನ್ನ ನಿವಾರಿಸಿ ಇಷ್ಟು ದೊಡ್ಡ ಬೃಹತ್ ಸಂಸ್ಥೆಯನ್ನ ಕಟ್ಟಿ ಶಿಕ್ಷಣದ ಕಲ್ಪವೃಕ್ಷವಾಗಿ ಮಾಡುವಲ್ಲಿ ತಮ್ಮ ಭಗೀರಥ ಪ್ರಯತ್ನವನ್ನ ಮಾಡಿರುವಂತಹ ಶಾಂತಿನಿಕೇತನ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಮುಖ್ಯಸ್ಥರುಗಳಾದಂತಹ ಶ್ರೀಮತಿ ಸೌಮ್ಯ ಕುಮಾರ್ ಹಾಗೂ ಶ್ರೀಯುತ ಕುಮಾರಸ್ವಾಮಿ ಅವರೇ, ಈ ಪ್ರಪಂಚದ ಲಿಂಕ್ ಲ್ಯಾಂಗ್ವೇಜ್ ಚಾಂಪಿಯನ್ ಲ್ಯಾಂಗ್ವೇಜ್ ಅನ್ನಿಸಿಕೊಂಡಿರುವಂತಹ ಇಂಗ್ಲಿಷ್ನ ಉಪನ್ಯಾಸಕರಾದರೂ ಕೂಡ ನಮ್ಮ ಅಂದದ ಚಂದದ ಗಂಧದ ಕಂದದ ಕಸ್ತೂರಿ ಕನ್ನಡ ಭಾಷೆಯಲ್ಲಿ ಅಸ್ಖಲಿತವಾಗಿ ನುಡಿದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಕನಕನ ನಾಡಿನವರಾದಂಥ ಶ್ರೀಯುತ ಶಿವರಾಮ್ ಭಂಡಾರಿಯವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಹಿರಿಯರಾದಂಥ ಶ್ರೀಯುತ ಕೆಪಿ ಶಿವಪ್ಪ ಅವರೇ, ಹಾಗೂ ಇಷ್ಟು ಶಿಸ್ತು ಬದ್ಧವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವ ತಂಡದ ಚುಕಾಣಿಯನ್ನ ಹಿಡಿದಿರುವಂತಹ ಪ್ರಾಂಶುಪಾಲರಾದಂತಹ ಶ್ರೀಯುತ ಮಾನಸ ಅವರೇ, ಈ ಕಾಲೇಜಿನ ಗೌರವಾನ್ವಿತ ಗುರು ವೃಂದದವರೇ, ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಈ ದಿನದ ಮುಖ್ಯ ರೂವಾರಿಗಳು, ಈ ದೇಶದ ಭದ್ರ ಬುನಾದಿಯನ್ನ ಕಟ್ಟುವಲ್ಲಿ ತಮ್ಮ ಯೋಗದಾನಗಳನ್ನ ನೀಡಲಿರುವಂತಹ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನನಗೆ ಗೊತ್ತಿದೆ ಸಮಯ ಅದಾಗಲೇ ಆಗ್ತಾ ಇದೆ, ನೀವೆಲ್ಲ ಬಹಳ ಶೃಂಗಾರದಿಂದ ಬಂದಿದ್ದೀರಿ, ಅಲ್ಲೊಂದು ಸೆಲ್ಫಿ ಸ್ಟ್ಯಾಂಡ್ ಇದೆ ಫೋಟೋಗಳನ್ನ ತೆಗೆದುಕೊಳ್ಳೋದಕ್ಕೆ. ಈ ಸಂದರ್ಭದಲ್ಲಿ ಮಾತು ಅಪತ್ಯ ನಿಜ, ಆದರೆ ವಿದ್ಯಾರ್ಥಿ ಮಿತ್ರರೇ, ಟುಡೇ ಸ್ಟೂಡೆಂಟ್ಸ್ ಆರ್ ಮೂವಿಂಗ್ ಬೈ ದರ್ ಎಮೋಷನ್ಸ್ ರಾದರ್ ದನ್ ಎನ್ ಇಂಟೆನ್ಷನ್. ಭಾವನಾತ್ಮಕವಾಗಿ ಚಲಿಸಿಕೊಂಡು ನಿಮ್ಮ ಉದ್ದೇಶ ಏನು ಅಂತ ಮರ್ತಿರುವಂತ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಮನರಂಜನೆಯ ಜೊತೆಯಲ್ಲಿ ಒಂದಷ್ಟು ನಿಮ್ಮ ಜವಾಬ್ದಾರಿಗಳನ್ನು ಅರಿತುಕೊಳ್ಳಬೇಕಾದಂತ ಅವಶ್ಯಕತೆ ಮಾತ್ರ ಅಲ್ಲ, ಅನಿವಾರ್ಯತೆ ಕೂಡ ನಿಮ್ಮಲ್ಲಿದೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಕಾರಣದಿಂದ ಒಂದಷ್ಟು ಕಾಲ
ನನ್ನೊಡನೆ ನೀವು ಸಹಕರಿಸ್ತೀರಿ ಅಂತ ತಿಳಿದು ಇವತ್ತು ಬಹಳಷ್ಟು ಜನ ವಿದ್ಯಾರ್ಥಿಗಳು ಪ್ರಥಮ ವರ್ಷದ ಪದವಿ ತರಗತಿಗಳಿಗೆ ನೀವು ಅಂಕುರಾರ್ಪಣೆಯನ್ನ ಮಾಡ್ತಾ ಇದ್ದೀರಿ. ಅಫಿಷಿಯಲ್ ಆಗಿ ಎರಡೂವರೆ ತಿಂಗಳಿಂದ ನಿಮಗೆ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಆದ್ರೂ ಸಹ ಒಂದಷ್ಟು ಜನ ವಿದ್ಯಾರ್ಥಿಗಳು ನೀವು ಎರಡನೇ ವರ್ಷದ ಪದವಿಯಲ್ಲಿ ಮೂರನೇ ವರ್ಷದ ಪದವಿಯಲ್ಲಿ ಇದ್ದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಮೂರು ಆಯಾಮಗಳಲ್ಲಿ ನಿಮ್ಮ ಜವಾಬ್ದಾರಿಗಳ ಕುರಿತು ನಾನು ಹೇಳಲು ಇಷ್ಟಪಡ್ತೇನೆ. ಮೊದಲು ನಿಮ್ಮ ಮನೆಯ ಕುರಿತಾದ ನಿಮ್ಮ ಜವಾಬ್ದಾರಿಯನ್ನು, ನೀವು ಓದ್ತಾ ಇರುವಂತ ಸಂಸ್ಥೆಯ ಕುರಿತಾಗಿ ನಿಮ್ಮ ಜವಾಬ್ದಾರಿಯೇನು, ಮತ್ತು ಈ ದೇಶದ ಮತ್ತು ಸಮಾಜದ ಕುರಿತಾದ ನಿಮ್ಮ ಜವಾಬ್ದಾರಿಗಳೇನು. ಬಂಧುಗಳ ನಿಮ್ಗೆಲ್ರಿಗೂ ಗೊತ್ತು ನೀವು ಯಾವ ಯಾವ ಬ್ಯಾಕ್ಗ್ರೌಂಡ್ ಗಳಿಂದ ಹಿನ್ನೆಲೆಗಳಿಂದ ಬರ್ತೀರಿ, ನಿಮ್ಮ ಎಕನಾಮಿಕ್ ಸ್ಟೇಟಸ್ ಏನು, ನಿಮ್ಮನ್ನ ಇಲ್ಲಿ ತನಕ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಅಂದ್ರೆ ನಿಮ್ಮ ತಂದೆ ತಾಯಿಗಳು ಏನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ನಿಮಗಾಗಿ ತ್ಯಾಗ ಮಾಡಿದ್ದಾರೆ, ತಮ್ಮ ನಾಳೆಗಳನ್ನ ನಿಮ್ಮ ಹಿಂದಿಗೋಸ್ಕರ ಅವರು ತ್ಯಾಗ ಮಾಡಿದ್ದಾರೆ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಯಾರು ನಿಮ್ಮನ್ನು ಏನೇ ಹೋಗಿದ್ರು ಅದಕ್ಕೆ ಮೂಲ ಕಾರಣ ನಿಮ್ಮ ಮನೆಯಲ್ಲಿ ನೀವು ಕಲಿತಿರುವಂತಹ ಸಂಸ್ಕಾರ. ಇಷ್ಟೆಲ್ಲ ನಿಮಗೆ ಬಂದಿದೆ ಅಂತಂದ್ರೆ ನೀವು ಮೂರು ವರ್ಷ ಡಿಗ್ರಿ ಮುಗಿಸಿ ನಿಮ್ ತಂದೆ ತಾಯಿ ಅವರು ರೈತರಾಗಿದ್ದಾರೋ ಅಥವಾ ಇನ್ಯಾವುದೋ ಮಿಡಲ್ ಕ್ಲಾಸ್ ಕೆಲಸ ಮಾಡ್ತಾ ಇದ್ದಾರೋ ಅವ್ರ ಮುಂದೆ ನೀವು ಟಿಪ್ ಟಾಪ್ ಆಗಿ ಸೂಟ್ ಬೂಟು ಹಾಕೊಂಡು ನಿಂತ್ಕೊಂಡೋಗಿ ನಾನು ಇವತ್ತು ಬಿಕಂ ಮಾಡಿದ್ದೀನಿ ಗೊತ್ತಾ, ಇನ್ನೇನಕ್ಕೆ ಹೆಂಚಿನ ಮನೆ ನಮಗೆ ಅಂತಂದ್ರೆ ಆ ಹಿರಿ ಜೀವಗಳ ನೊಂದ ಮನಸ್ಸು ಹೇಗಾಗ್ಲಿಕ್ಕಿಲ್ಲ. ಯಾತಕ್ಕೋಸ್ಕರ ಅಂದ್ರೆ ಇದನ್ನ ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ಎಷ್ಟೋ ಜನ ವಿದ್ಯಾರ್ಥಿಗಳು ತಾವು ಒಂದು ರೂರಲ್ ಹಿನ್ನೆಲೆಗಳಿಂದ ಬಂದಿರ್ತಾರೆ, ಈ ಸಿಟಿ ಕಲ್ಚರ್ ಕಾರ್ಪೊರೇಟ್ ಕಲ್ಚರ್ ನ ನೋಡ್ತಾರೆ, ತಮ್ಮ ಹಿನ್ನೆಲೆಯನ್ನೇ ಮರ್ತು ಬಿಡ್ತಾರೆ. ಅವ್ರಿಗೆ ಇನ್ಯಾವುದು ನೆನಪಿಗಾಗೋದಿಲ್ಲ, ನಾನು ಗ್ರೇಟ್, ನಾನು ಸುಟ್ಟು ಊಟ ಹಾಕೊಂಡಿದ್ದೀನಿ, ಇನ್ಯಾಕೆ ನನ್ ಇವರೆಲ್ಲರೂ. ಅಂತಹ ಕೆಲಸಗಳನ್ನ ದಯವಿಟ್ಟು ನೀವು ಮಾಡಬೇಡಿ. ಮೂರು ವರ್ಷದ ನಂತರ ಯು ಮೈಟ್ ಬಿ ದ ಬ್ರೆಡ್ ವಿನರ್ ಆಫ್ ಯುವರ್ ಫ್ಯಾಮಿಲಿ. ಹಾಗೆಲ್ಲ ಇರಬೇಕಾದ್ರೆ ನಿಮ್ಮ ಹೊಣೆಗಾರಿಕೆ ಬಹಳ ಬಹಳ ಪ್ರಮುಖವಾದದ್ದು. ಅದಾದ ನಂತರದಲ್ಲಿ ಒಂದು ಐದು ವರ್ಷಕ್ಕೆ ನೀವು ಹೈಯರ್ ಎಜುಕೇಶನ್ ಅನ್ನ ಮಾಡಬಹುದು, ಯಾವುದೇ ಎತ್ತರಕ್ಕೆ ನೀವು ಏರಬಹುದು, ಆದರೆ ನಿಮ್ಮ ಮೂಲವನ್ನ ಮರೆಯಬೇಡಿ. ಈ ರಾಷ್ಟ್ರ ಕಂಡಂತಹ ತತ್ವಜ್ಞಾನಿ, ಸ್ವತಂತ್ರ ಭಾರತದ ಎರಡನೇ ರಾಷ್ಟ್ರಪತಿಯಾಗಿದ್ದಂಥ, ಮೂಲತಃ ಶಿಕ್ಷಕರೇ ಆಗಿದ್ದಂಥ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಹೆಸರನ್ನ ನೀವೆಲ್ಲರೂ ಕೇಳಿರ್ತೀರಿ. ಶಿಕ್ಷಕರ ದಿನಾಚರಣೆಯನ್ನ ನಾವೆಲ್ಲರೂ ಆಚರಣೆ ಮಾಡ್ತೀವಿ. ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು. ಅವರು ಅಲ್ಲಿಂದ ಬೇರೊಂದು ಸ್ಥಳಕ್ಕೆ ನಿಯುಕ್ತಿಗೊಂಡಾಗ ಅವರ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಮೈಸೂರು ವಿಶ್ವವಿದ್ಯಾಲಯದಿಂದ ರೈಲ್ವೆ ನಿಲ್ದಾಣಕ್ಕೆ ಒಂದು 5 ಕಿಲೋಮೀಟರ್ ದಾರಿ ಇದೆ, ಆ 5 ಕಿಲೋಮೀಟರ್ ಗಳನ್ನ ಒಂದು ಸಾರೋಟು ತಯಾರು ಮಾಡಿ ಕುದುರೆಗಳನ್ನ ಕಟ್ಟದೆ ವಿದ್ಯಾರ್ಥಿಗಳು ಹೇಳ್ಕೊಂಡು ಹೋಗ್ತಾರೆ. ರಾಧಾಕೃಷ್ಣನ್ ಅವ್ರನ್ನ ಕೇಳ್ತಾರೆ, ಸರ್ ವಾಟ್ ಈಸ್ ಯುವರ್ ಫೇರ್ವೆಲ್ ಮೆಸೇಜ್, ನೀವು ಹೊರಟು ಬಿಡ್ತೀರಿ, ನಿಮ್ಮ ಸಂದೇಶ ಏನು ಅಂತಂದಾಗ ಅವ್ರು ಹೇಳ್ತಾರೆ, ವೆನ್ ಯು ಹ್ಯಾವ್ ದ ಎಬಿಲಿಟಿ ಟು ಸ್ವೀಪ್ ದ ಸ್ಕೈ ಡೋಂಟ್ ಲೀವ್ ಯುವರ್ ಫುಟ್ ಸ್ಟೆಪ್ಸ್ ಆನ್ ದಿ ಅರ್ತ್. ಆಕಾಶವನ್ನ ಗುಡಿಸೋ ಅಂತ ಹೊಣೆಗಾರಿಕೆ ನಮಗ್ ಸಿಕ್ಕಿದ್ರು ಕೂಡ, ಅಷ್ಟು ಬೃಹದಾಕಾರವಾಗಿ ನಾವು ಬೆಳೆದ್ರು ಕೂಡ ನಮ್ಮ ಮೂಲವನ್ನ ಮರೆಯುವಂತದ್ದು ಬೇಡ. ಆದ್ರಿಂದ ವಿದ್ಯಾರ್ಥಿಗಳೇ, ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವೆಲ್ಲರೂ ಕೂಡ ನಿಮ್ಮ ಮನೆಯ ಜ್ಯೋತಿಗಳಾಗಿ ಬೆಳಗಬೇಕಾಗಿರುವಂಥವ್ರು. ನಿಮ್ಮ ತಂದೆ ತಾಯಿಗೆ ನಿಮ್ಮನ್ನ ಹೊರತುಪಡಿಸಿದಂತಹ ದೊಡ್ಡ ಆಸ್ತಿ ಯಾವುದು ಇರ್ಲಿಕ್ಕಿಲ್ಲ. ಹಾಗಿರ್ಬೇಕಾದ್ರೆ ನಿಮ್ಮ ಮೂಲವನ್ನ ದಯವಿಟ್ಟು ಮರೆಯಬೇಡಿ. ಮನೆಗೆ ಮಿಗಿಲಾಗದವನು ಸಮಾಜಕ್ಕೆ ಮಿಗಿಲಾದ್ರೆ ಯಾವುದೇ ಪ್ರಯೋಜನ ಇಲ್ಲ. ನಮ್ಮಲ್ಲೊಂದು ಗಾದೆ ಇದೆ, ಮನೆಗೆ ಮಾರಿ ಊರಿಗೆ ಉಪಕಾರಿ. ಬಹುಶಃ ಈ ಕಾಲಕ್ಕೆ ಅದು ಸಲ್ಲುವಂತದ್ದಲ್ಲ. ಮೊದಲು ನಮ್ಮ ಮನೆಯ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ಅದಾದ ನಂತರ ನಾವು ಹೊರಗಡೆ ಏನೇ ಮಾಡ್ಕೊಳ್ಬೇಕು. ಇದು ನಿಮ್ಮ ಮನೆಯ ಕುರಿತಾಗಿ ನಿಮಗಿರುವಂತಹ ಜವಾಬ್ದಾರಿ. ನನಗೆ ಈ ಶಾಂತಿನಿಕೇತನ ಅನ್ನುವಂತ ಹೆಸರನ್ನ ಯಾಕಿಟ್ರಿ ಅಂತ ನಾನು ಮನೆಯ ಫೌಂಡರ್ ಸೆಕ್ರೆಟರಿ ಅವರ ಹತ್ರ ಮಾತನಾಡ್ತಾ ಇದ್ದೆ. ಈ ದೇಶಕ್ಕೆ, ನಮ್ಮ ಕಾಂಟಿನೆಂಟ್ಗೆ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ, ನಮ್ಮ ರಾಷ್ಟ್ರಗೀತೆಯನ್ನ ರಚಿಸಿರುವಂತಹ ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರ ಕುಟುಂಬ ನಡೆಸಿದಂತಹ ಒಂದು ವಿದ್ಯಾಸಂಸ್ಥೆ ಶಾಂತಿನಿಕೇತನ. ಪಾಶ್ಚಿಮಾತ್ಯ ವ್ಯವಸ್ಥೆಯ ಶಿಕ್ಷಣಕ್ಕೆ, ವೆಸ್ಟರ್ನ್ ಸಿಸ್ಟಮ್ ಆಫ್ ಎಜುಕೇಶನ್ಗೆ ಒಗ್ಗಿ ಹೋಗಿದ್ದಾಗ ಈ ದೇಶದ ಮಹತ್ವ ಏನು, ಈ ದೇಶದ ಶಿಕ್ಷಣದ ಮಹತ್ವ ಏನು. ನಮ್ಮಲ್ಲಿ ಕೆಲವರು ವಾದ ಮಾಡ್ಬೇಕಾದ್ರೆ ಹೇಳ್ತಾರೆ, ಇವತ್ತು ನಮ್ಗೆ ಏನೇ ಎಜುಕೇಶನ್ ಸಿಸ್ಟಮ್ ಇದ್ರು ಅದು ಬ್ರಿಟಿಷರ್ ಕಾರಣ, ಇಂಗ್ಲಿಷ್ ಎಜುಕೇಶನ್ ಬಂದಿಲ್ಲ ಅಂತಂದ್ರೆ ನಮ್ಮಲ್ಲಿ ಏನು ಆಗ್ತಿರ್ಲಿಲ್ಲ ಅಂತ. ನಾನು ಅದಕ್ಕೆ ಹೇಳ್ತೀನಿ, ಇಂಗ್ಲಿಷ್ ಈ ನೆಲ ಕಾಲಿಡೋದಕ್ ಮುಂಚೆ ರಾಮೇಶ್ವರಂ ಅಲ್ಲಿ ಒಂದು ಸೇತುವೆ ನಮ್ ದೇಶದಲ್ಲಿ ಇತ್ತು. ನೆರಳು ಕೆಳಗಡೆ ಬೀಳದೆ ಇರುವಂತ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನ ನಮ್ಮ ದೇಶದಲ್ಲಿ ಇತ್ತು. ಅದಕ್ಕೆ ಯಾವ ಇಂಗ್ಲಿಷರು ಇರಲಿಲ್ಲ, ಯಾವ ಇಂಜಿನಿಯರ್ಗಳು ಬಂದಿರಲಿಲ್ಲ. ಆಗ ಅಂದ್ರೆ ಇಡೀ ಪ್ರಪಂಚಕ್ಕೆ ಶಿಕ್ಷಣ ಅಂದ್ರೆ ಏನು, ಸದಾಚಾರ ಅಂದ್ರೆ ಏನು, ಸದ್ವಿವೇಕ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ ನಮ್ ದೇಶ. ಅಂತಹ ಒಂದು
ಶಿಕ್ಷಣವನ್ನ ಕಲಿಸ್ಕೊಡ್ಬೇಕು ಅಂತ ರವೀಂದ್ರನಾಥ ಟ್ಯಾಗೋರ್ ಅವರ ಇಡೀ ಕುಟುಂಬ ಅವರ ತಂದೆ ದೇವೇಂದ್ರನಾಥ ಟ್ಯಾಗೋರ್ ಅವರಿಂದ ಮೊದಲುಗೊಂಡು ಶಾಂತಿನಿಕೇತನವನ್ನ ನಡೆಸ್ತಾ ಬಂದ್ರು. ಅಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರು ಶಾಂತಿನಿಕೇತನ ಕುರಿತು ಹೇಳಬೇಕಾದ್ರೆ ಹೇಳ್ತಾರೆ, ದಿ ಹೈಯೆಸ್ಟ್ ಎಜುಕೇಶನ್ ಇಸ್ ದಟ್ ವಿಚ್ ಡಸ್ ನಾಟ್ ಮಿಯರ್ಲಿ ಗಿವ್ ಅಸ್ ಇನ್ಫಾರ್ಮೇಶನ್ ಬಟ್ ಮೇಕ್ಸ್ ಅವರ್ ಲೈಫ್ ಇನ್ ಹಾರ್ಮನಿ ವಿತ್ ಆಲ್ ಎಕ್ಸಿಸ್ಟೆನ್ಸ್. ಮುಂದುವರೆದು ಈ ರಾಷ್ಟ್ರ ಕಂಡಂತ ಒಬ್ಬ ಸಿಡಿಲ ಸಂತ ಪರಿವ್ರಾಜಕ ಯುವಕರಲ್ಲಿ ಅತಿ ಹೆಚ್ಚಿನ ನಂಬಿಕೆ ಇಟ್ಟಿದ್ದಂತಹ ಆತ್ಮೋತ್ಥಾನ ಪಥದರ್ಶಕ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಶೀಲ ಸಂವರ್ಧಿಸುವಂತಹ ಶಿಕ್ಷಣ ನಮಗೆ ಬೇಕು. ಎಜುಕೇಶನ್ ಇಸ್ ನಾಟ್ ಫಿಲ್ಲಿಂಗ್ ಅಪ್ ವಿತ್ ಇನ್ಫಾರ್ಮೇಶನ್ ಅಂಡ್ ರೆಪ್ಲಿಕೇಟಿಂಗ್ ದ ಸೇಮ್ ಇನ್ ದಿ ಎಕ್ಸಾಮಿನೇಷನ್. ಇಟ್ ಈಸ್ ಒನ್ ವಿತ್ ವಿಚ್ ಕ್ಯಾರೆಕ್ಟರ್ ಇಸ್ ಎಕ್ಸ್ಪ್ಯಾಂಡೆಡ್ ಅಂಡ್ ಎನೇಬಲ್ಸ್ ದ ಸ್ಟೂಡೆಂಟ್ ಟು ಸ್ಟ್ಯಾಂಡ್ ಆನ್ ಹಿಸ್ ಓನ್ ಫೀಟ್. ಈಗ ನನ್ನನ್ನು ಯಾರೋ ಬಂದ್ಬಿಟ್ಟು ನಾವ್ಯಾರೋ ಬೇರೆಯವ್ರ ಮೇಲೆ ಕಾಲಿ ನಿಂತಿಲ್ಲ ಅವ್ರ ಮಾತು ನಾವು ಯಾಕೆ ಹೇಳ್ಬೇಕು ಅಂತ ಹೇಳ್ಬೇಡಿ. ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಸ್ವಾಭಿಮಾನಿಗಳಾಗಿ ಬದುಕುವಂತಹ ಬದುಕು ನಿಮ್ಮದಾಗುವಂತ ಶಿಕ್ಷಣ ಬೇಕು. ಪರ್ಪಸ್ ಆಫ್ ಎಜುಕೇಶನ್ ಈಸ್ ದ ಪ್ರಿಪರೇಷನ್ ಫಾರ್ ಲೈಫ್. ನಿಮ್ಮ ಮುಂದಿನ ಜೀವನಕ್ಕೆ ತಯಾರಿ ಮಾಡಿಕೊಳ್ಳುವಂತದ್ದು ಶಿಕ್ಷಣ. ಆ ಕಾರಣದಿಂದಾನೇ ಮೊದಲ ದಿನನೇ ಇದನ್ನೆಲ್ಲ ಹೇಳ್ಬಿಟ್ರೆ ನಿಮ್ಮ ಜವಾಬ್ದಾರಿಯ ಕುರಿತು ನಿಮ್ಗೊಂದು ಕ್ಲಾರಿಟಿ ಸಿಗ್ತದೆ ಅಂತ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರುವಂತ ಅಂತ ಶಾಂತಿನಿಕೇತನ ಅನ್ನುವಂತ ಟೈಟಲ್ ಇಟ್ಟಾಗ ಆ ಮಹನೀಯರುಗಳ ಎಲ್ಲ ಆದರ್ಶಗಳಲ್ಲಿ ಅಲ್ಲದೆ ಇದ್ರು ಕೆಲವನ್ನಾದರೂ ನಾವು ಪಾಲಿಸಬೇಕಾದಂತಹ ಅಗತ್ಯ ನಮಗೆ. ನಾನು ಹೇಳಿದೆ ಒಂದು ಶಿಕ್ಷಣ ಸಂಸ್ಥೆ ಕುರಿತು ನಿಮ್ಮ ಜವಾಬ್ದಾರಿ ಏನು. ಸ್ನೇಹಿತರೆ, ನಿಮಗೆ ಟೆಕ್ನಾಲಜಿ ಅಡ್ವಾನ್ಸ್ ಆಗಿರುವಂತಹ ಕಾಲದಲ್ಲಿ ಎಲ್ಲಾ ರೀತಿ ಡಿಸ್ಟ್ರಾಕ್ಷನ್ಸ್ ಇದೆ. ಹಾಳಾಗೋಕೆ ಓದನಾ ಅಂತ ಕೂತ್ಕೊಳ್ತೀವಿ, ಬುಕ್ ಫೇಸ್ ಮಾಡ್ಕೊಳ್ಳೋಣ ಅನ್ಕೋತೀರಿ ಫೇಸ್ಬುಕ್ ಅನ್ಸ್ಬಿಟ್ಟದಲ್ಲಿ ಇನ್ನೆಲ್ಲಿಂದ ಓದ್ಬೇಕು, ಇನ್ಸ್ಟೆಂಟ್ ಆಗಿ ಏನೋ ಮಾಡ್ಬೇಕು ಅನ್ಕೊಳ್ತೀರಿ ಇನ್ಸ್ಟಾಗ್ರಾಮ್ ಕಾಣಿಸ್ಬಿಡುತ್ತೆ, ಸ್ವಲ್ಪ ಏನಾದ್ರೂ ಟ್ಯಾಕ್ಸಿ ಗೀಸ್ ಓದ್ಕೊಳ್ಳೋಣ ಅಂದ್ರೆ ಟ್ವಿಟರ್ ಕಾಣಿಸ್ಬಿಡುತ್ತೆ. ಎಲ್ಲ ಡಿಸ್ಟ್ರಾಕ್ಷನ್ಸ್ ಇದಾವೆ, ಬಟ್ ಇಟ್ ಈಸ್ ಅಪ್ ಟು ಯು ಹೂ ವಿಲ್ ಪ್ರಯಾರಿಟೈಸ್ ಯುವರ್ ಇಂಪಾರ್ಟೆನ್ಸಸ್. ಯು ಆರ್ ದ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಿಮಗೆ ಯಾವ್ದು ಅವಶ್ಯಕ, ನೀವು ಇದೆಲ್ಲ ರೀತಿ ಮನೋರಂಜನೆ ಮಾಡಿ ನಾನು ಬೇಡ ಅಂತ ಹೇಳೋದಿಲ್ಲ. ಇಲ್ಲಿ ನಾನು ನಿಂತ್ಕೊಂಡು ನೀವು ವಾಟ್ಸಪ್ ಬಳಸ್ಬೇಡಿ, ಫೇಸ್ಬುಕ್ ಬಳಸ್ಬೇಡಿ ಅಂತಂದ್ರೆ ಅದು ನನ್ನ ಕಡೆಯಿಂದ ನಾನು ನಿಮಗೆ ಕೊಡ್ತಾ ಇರೋಂತ ತಪ್ಪು ಮಾಹಿತಿ. ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ಬರಕ್ಕೆ ಇನ್ವಿಟೇಷನು ನನ್ನ ವಾಟ್ಸಪ್ ಅಲ್ಲಿ ಬಂದಿದೆ. ನಾವು ಈ ಟೆಕ್ನಾಲಜಿ ಮತ್ತೆ ಸಿಕ್ಕಾಕೊಂಡ್ಬಿಟ್ಟಿದೀವಿ, ಅದರಿಂದ ಹೊರಗೆ ಬರೋದಂತೂ ಕಷ್ಟ ಸಾಧ್ಯದ ಕೆಲಸ. ನಾನು ಇಲ್ಲಿಗೆ ಬಂದು ಕಾಲ್ ಮಾಡಿದೆ, ನಾನು ಬಂದಿದ್ದೀನಿ ಎಲ್ಲಿಗೆ ಬರಬೇಕು ಅಂತ ಹೇಳಿ. ಹಿಂದಿನ ಕಾಲದಲ್ಲಿ ಅದು ಯಾವುದು ಇರಲಿಲ್ಲ, ಆಗಿನವ್ರು ಆ ಮಾತನ್ನು ಹೇಳಿದ್ರೆ ಅರ್ಥ ಆಯ್ತು. ಆದರೆ ಟೆಕ್ನಾಲಜಿ ಇಸ್ ಆಲ್ವೇಸ್ ಎ ಡಬಲ್ ಎಡ್ಜ್ಡ್ ವೆಪನ್, ಎರಡು ಕಡೆಯಿಂದ ಚುಚ್ಚುತ್ತೆ. ಅದನ್ನ ಮಧ್ಯದಲ್ಲಿ ಸಂಭಾಳಿಸ್ಕೊಂಡು ಹೋಗುವಂತದ್ದು ನಿಮ್ಮ ಕಲೆ, ಅದನ್ನ ನೀವು ಕಲ್ತ್ಕೊಳ್ಬೇಕು. ಪದವಿ ವಿದ್ಯಾರ್ಥಿಗಳಾಗಿ ನಿಮ್ಮ ಜವಾಬ್ದಾರಿ ಅದು. ಆದ್ರಿಂದ ಕಾಲೇಜು ಎಲ್ಲ ರೀತಿಯ ಶಿಕ್ಷಣವನ್ನ ಕೊಡ್ತದೆ. ಹೇಗೆ ಅಂದ್ರೆ, ನಮ್ಮ ರಾಮಾಯಣ ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ, ಜನಕ ಮಹಾರಾಜನ ಹೆಸರು ಎಲ್ಲರೂ ಕೇಳಿರ್ತೀವಿ. ಆತನನ್ನು ಒಬ್ಬ ರಾಜರ್ಷಿ ಅಂತ ಕರೀತಾರೆ. ರಾಜರ್ಷಿ ಅಂದ್ರೆ ಒಬ್ಬ ರಾಜನಾಗಿದ್ರು ಕೂಡ ಆಚಾರ ವಿಚಾರ ತತ್ವಶಾಸ್ತ್ರಗಳನ್ನೆಲ್ಲ ಒಬ್ಬ ಋಷಿಯ ರೀತಿ ಕಲ್ತಿದಂತ ರಾಜರ್ಷಿ. ಒಂದ್ಸಲ ನಾವು ಒಂದ್ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಬಹುಶಃ ಕುಮಾರಸ್ವಾಮಿ ಸರ್ ಗೊತ್ತಾಗುತ್ತೆ ಆ ಸೀಟ್ ಮೇಲೆ ಕೂತ್ಕೊಂಡು ಬೇರೆ ಏನಾದ್ರೂ ಓದ್ಬೇಕು ಅಂತಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ. ನಮ್ಮ ವಿದ್ಯಾರ್ಥಿಗಳು ಸರ್ ಸಿಲಬಸ್ ಓದೋದೇ ಕಷ್ಟ, ನೀವು ಇದ್ಯಾಕೆಲ್ಲ ಹೇಳ್ತಾ ಇದ್ದೀರಿ ಅಂತ. ಆದ್ರೆ ಜನಕ ಮಹಾರಾಜ ಓರ್ವ ರಾಜರ್ಷಿ. ಇಲ್ಲಿ ಶುಕ ಮಹರ್ಷಿ ವ್ಯಾಸರ ಮಗ, ಅವ್ರಿಗೆ ಡೌಟ್ ಬರುತ್ತೆ, ಹೇಗೆ ಈ ಮಹಾರಾಜ, ಆತನಿಗೆ ಎಲ್ಲ ಇದೆ, ರಾಜ ವೈಭೋಗ, ತಿನ್ನಕ್ಕೆ ಕುಡಿಯಕ್ಕೆ ಅಥವಾ ಮನೋರಂಜನೆ ಮಾಡಕ್ ಯಾವ ಕಷ್ಟನೂ ಇಲ್ಲ, ಅದ್ರ ಮಧ್ಯೆ ಹೇಗ್ ರಾಜರ್ಷಿ ಆದ ತಿಳ್ಕೊಳ್ಬೇಕಲ್ಲ ಅಂತ ಒಮ್ಮೆ ಜನಕ ಮಹಾರಾಜನ ಬಳಿ ಹೋಗ್ತಾನೆ. ಅಲ್ಲೊಂದು ಉತ್ಸವ ನಡೀತಾ ಇರುತ್ತೆ, ಇದೇ ರೀತಿ ಸಂಭ್ರಮ ಸಡಗರದಿಂದ ಎಲ್ಲ ತಯಾರಿ ಮಾಡಿ ಇರ್ತಾರೆ. ಜನಕ ಮಹಾರಾಜನ ಬಳಿ ಹೋಗಿ ಕೇಳ್ತಾರೆ, ರಾಜ ನಿಮ್ಗೆ ಹೇಗೆ ಇದನ್ನೆಲ್ಲ ಸಾಧಿಸೋದಕ್ಕೆ ಸಾಧ್ಯ ಆಯ್ತು. ಮಹಾರಾಜ ಏನು ಹೇಳೋದಿಲ್ಲ, ಮಹರ್ಷಿಗಳೇ ನೀವು ಬಂದಿದ್ದೀರಿ, ನನ್ನ ಆತಿಥ್ಯ ಸ್ವೀಕರಿಸಿ, ಇವತ್ತು ದಿನ ನನ್ನ ಗೆಸ್ಟ್ ಆಗಿರಿ, ಹೋಗಿ ಹಾಸಿಗೆ ಮೇಲೆ ಮಲ್ಕೊಂಡ ಮೇಲೆ ನೋಡ್ತಾರೆ ಒಂದು ಕಟ್ಟಿನೇ ತಾಕ. ಇಲ್ಲಿ ಉತ್ಸವದ ಸಮಯಕ್ಕೂ ಅದು ಯಾವುದು ಬೇಕಾಗಿಲ್ಲ, ಎಲ್ಲ ಆರಾಮಾಗಿದೆ ನಮ್ದು. ನಾವು ನಾಗರಿಕರಾಗಿ ನಮ್ಮ ಕರ್ತವ್ಯ ಏನೋ ಅಷ್ಟನ್ನು ಮಾತ್ರ ನಿಭಾಯಿಸಿ ಇನ್ನೊಬ್ಬರು ತೊಂದರೆ ಮಾಡದೆ ಅಂತ ಅಷ್ಟೇ ನಮಗೆ ಸಾಕು. ಆ ರೀತಿಯ ಹೊಣೆಗಾರಿಕೆಗಳನ್ನ ನೀವೆಲ್ಲರೂ ಯಶಸ್ವಿಯಾಗಿ ನಿಭಾಯಿಸ್ತೀರಿ ಅಂತ ಅನ್ಕೊಳ್ತೀನಿ. ವಿದ್ಯಾರ್ಥಿ ಮಿತ್ರರೇ, ಪದವಿ ನಿಮಗೆ ದಿಸ್ ಇಸ್ ಅ ಗೋಲ್ಡನ್ ಲೈಫ್. ಕೆಲವರು ಪದವಿ ಆದ ನಂತರ ನಿಮ್ಮ ಎಜುಕೇಶನ್ ಅನ್ನ ಸ್ಟಾಪ್ ಮಾಡಬಹುದು, ಕೆಲವರು ಪೋಸ್ಟ್ ಗ್ರಾಜುಯೇಷನ್ ಮಾಡಬಹುದು, ಮತ್ತಷ್ಟು ಎಜುಕೇಶನ್ ಮಾಡಬಹುದು. ಮೇಕ್ ದ ಬೆಸ್ಟ್ ಯುಟಿಲೈಸೇಷನ್ ಆಫ್ ದಿಸ್ ಲೈಫ್. ನಿಮಗೆ ಮತ್ತೆ ಬೇಕು ಅಂತಂದ್ರು ಸಿಗೋದಿಲ್ಲ, ಮತ್ತೆ 50 ವರ್ಷ ಆದ್ಮೇಲೆ ಮುದುಕ ಕಾಲೇಜಿಗೆ ಬರ್ಬೋದು, ಅವಕಾಶ ಇದೆ. ಆದ್ರೆ ಈ ಪಿಯರ್ ಗ್ರೂಪ್ ನಿಮ್ಗೆ ಸಿಗೋದಿಲ್ಲ. ಎಂಜಾಯ್ ದ ಫ್ರೆಂಡ್ಶಿಪ್, ಎಂಜಾಯ್ ದ ಪಿಯರ್ ಲರ್ನಿಂಗ್.
There is a joy in learning and I wish that joy is with all of you. ಈ ಒಂದು ಸಂದರ್ಭದಲ್ಲಿ ನಾನು ಮುಂಚಿತವಾಗಿ ಹೇಳಿದಾಗೆ ಭಾವನಾತ್ಮಕವಾಗಿ ಹೋಗೋದ್ರ ಜೊತೆಗೆ ನಿಮ್ಮ ಹೊಣೆಗಾರಿಕೆಗಳೇನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವೆಲ್ಲವನ್ನು ನಿಭಾಯಿಸ್ತಾ ಹೋಗ್ತೀರಿ ಅನ್ನೋದನ್ನ ನಾನಂದ್ರೂ ಭಾವಿಸಿದ್ದೇನೆ. ನಾನೊಬ್ಬ ವಿಜ್ಞಾನದ ಉಪನ್ಯಾಸಕ, ನಾನು ಎಲ್ಲ ಕಡೆ ಇದನ್ನು ಹೇಳ್ತಾ ಇರ್ತೇನೆ. ದಿ ಅಂಡರ್ಲೈನ್ ಪ್ರಿನ್ಸಿಪಲ್ ಆಫ್ ಆಲ್ ದ ಸೈಂಟಿಫಿಕ್ ಫಿನಾಮಿನಾ ಇಸ್ ಓನ್ಲಿ ಒನ್, ಯು ಆರ್ ಬ್ಲೆಸ್ಡ್ ವಿತ್ ಇನಾರ್ಮಸ್ ಪೊಟೆನ್ಶಿಯಲ್. ಆಲ್ ಆಫ್ ಅಸ್ ಹ್ಯಾವ್ ದಟ್ ಯುನಿಕ್ನೆಸ್. ಓನ್ಲಿ ಥಿಂಗ್ ಇಸ್ they have to be channelized in the virtuous path instead of wasting those energies in non-significant tasks. I hope you will take this message in a positive way and I wish you excel in your field. All of you be the four stars of this society and be the role models for the upcoming generations. Nanage ee karyakramakke barodakke ide riti seveyalle hogiruvanta nanna obba aatmiya geleya Madhusudan helidru avaru moolaka ಶ್ರೀಮತಿ ಮಾನಸ ಅವರು ನನ್ನನ್ನು ಇಲ್ಲಿ ಬರಮಾಡಿಕೊಂಡ್ರು. ನನಗೆ ಈ ಕಾಲೇಜಿನ ವ್ಯವಸ್ಥೆನೇ ಬಹಳ ಹಿಡಿಸಿತು. ಸರ್ ಕೂಡ ಆಗಲೇ ಅದನ್ನು ಹೇಳ್ತಾ ಇದ್ರು, ಮತ್ತೆ ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡಲ್ಲ. ಅದೇ ಸ್ಪಿರಿಟ್ ಅನ್ನ ನೀವು ನಿಮ್ಮ ಡಿಗ್ರಿ ಲೈಫ್ ಪರ್ಯಂತ ಇಟ್ಕೊಂಡು ಮಹತ್ ಸಾಧನೆಗಳನ್ನ ಮಾಡಿ. ಐ ವುಡ್ ಲೈಕ್ ಟು ಎಂಡ್ ಮೈ ಡೆಲಿವರಿ ಆಫ್ ಟಾಕ್ ವಿತ್ ವಾಟ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೆಡ್, ಏಮಿಂಗ್ ಸ್ಮಾಲ್ ಇಸ್ ಎ ಕ್ರೈಮ್, ಏಮ್ ಇಟ್ ಹೈ, ಸ್ಟ್ರೈವ್ ಫಾರ್ ಇಟ್ and reach the goal. I once again wish all the best in the endeavors you take up. Let the triumph await in all your approaches, dear students. Thank you so much for the patient hearing. Namaskara, Shubhavadi. Sir, ni maatgalna kelakene ishta tumba chenagide. Bore ansila ashtondu. ಸೊ ಇವ್ರ ಇಂಟ್ರೊಡಕ್ಷನ್ ಅಲ್ಲಿ ಒಂದ್ ವರ್ಡ್ ಮಾತ್ರ ನನಗೆ ಕರೆಕ್ಟ್ ಆಗಿ ತಲೆಯಲ್ಲಿ ಕೂತಿದೆ, ಏನಂದ್ರೆ ಅವರು ಯಕ್ಷಗಾನ ಕಲಾವಿದ್ರು ಅಂತ. ಈಗಿನ ಕಾಲದಲ್ಲಿ ನಾವು ಬರೀ ಪಾಪ್ ಏನು ಪಾಪ ಅದೇನು ಒಟ್ಟಲ್ಲೆಲ್ಲ ಮಾಡರ್ನ್ ಸ್ಟೈಲ್ ಡಾನ್ಸಸ್ ನೇ ನೋಡ್ತಾ ಇರ್ತೀವಿ. ಈ ದಿನ ನಮ್ಮ ಮುಖ್ಯ ಅತಿಥಿಗಳಲ್ಲಿ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಬಂದು ವಿನಂತಿ ಸರ್, ಯಕ್ಷಗಾನದ ಸಂಭಾಷಣೆ ನಿಮ್ ಮೂಲಕ ಬಂದ್ರೆ ಇನ್ನೂ ಎಷ್ಟೇ ಚೆನ್ನಾಗಿರ್ಬೋದು ಕೇಳೋದಿಕ್ಕೆ ಅಂತ ಪ್ಲೀಸ್. ಇಷ್ಟೊತ್ತಿಗೆ ಮುಗಿಸಿ ಸಾಕು ಅನ್ಕೊಂಡಿದ್ರು ಎಲ್ಲರೂ. ಇಲ್ಲೊಂದು ಎಕ್ಸ್ಟ್ರಾ ಏನಂದ್ರೆ, ಯಕ್ಷಗಾನ ಮೂಲತಃವಾಗಿ ನಾನು ಅವ್ರು ಹೇಳಿದಷ್ಟು ದೊಡ್ಡ ಆರ್ಟಿಸ್ಟ್ ಏನಲ್ಲ. ನಾನು ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಮಾಡಿದ್ದು ಉಜಿರಲ್ಲಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ನಲ್ಲಿ. ಅಲ್ಲಿ ಹೋದಾಗ ಕಲ್ತಿದ್ದು. ಬಹುಶಃ ನನಗೆ ಸಂಭಾಷಣೆಗಳೆಲ್ಲ ಅಷ್ಟೊಂದು ನೆನಪಿಗೆ ಬರ್ತಿಲ್ಲ. ಆದ್ರೆ ನನಗೆ ಯಕ್ಷಗಾನದಲ್ಲಿ ಬಹಳ ಇಷ್ಟ ಆಗುವಂತ ಒಂದು ಅಂಶ ಅಂದ್ರೆ ಭಾಗವತಿ. ಹಿಂದ್ಗಡೆ ಕುತ್ಕೊಂಡು ಹಾಡು ಹಾಡ್ತಾ ಇರ್ತಾರೆ. ಬಹುಶಃ ಮಂಗಳೂರಿನ ವಿದ್ಯಾರ್ಥಿ ಗೊತ್ತಿರ್ಬೋದು, ಆ ಭಾಗವತಿಕೆ ಹಾಡೋರ ಕಂಠ ಮತ್ತು ಅವರ ಸುಶ್ರಾವ್ಯ ಸಂಗೀತ ಇದೆಲ್ಲೂ ಬಹಳ ಇಷ್ಟ ಆಗುವಂತದ್ದೆ. ಒಂದು ನಿಮಿಷ ನಂಗೆ ಸ್ವಲ್ಪ ಟೈಮ್ ಕೊಡಿ, ನೆಕ್ಸ್ಟ್ ಏನಾದ್ರು ಮಾಡಿ ಮತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ಮೋಟಿವೇಶನ್ ಆನ್ ಸ್ಪೀಚ್. I request all the dignitaries on the dais to honor the student, Likita from 2nd BCom. ವಿಶೇಷ ಏನಂತ ಕೇಳ್ಬೋದು, ಸೆಕೆಂಡ್ ಇಯರ್ ಬಿಕಾಮ್ ಬಟ್ ಯು ಫಸ್ಟ್ ಅಟೆಂಪ್ಟ್ ಅಲ್ಲಿ ಸಿ ಎಂ ಎನ ಕ್ಲಿಯರ್ ಮಾಡಿದ್ದಾರೆ. ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಹರ್. ಯುವರ್ ಬಿಗ್ ಪ್ರೌಡ್ ಆಫ್ ಅವರ್ ಕ್ಲಾಸ್ ಒನ್ಸ್ ಅಗೇನ್.
ಸೈಡ್ I call Likita from second year BCom to share her opinion. ಶಾಮಿಯಾನಾ ಬೇಡ ಝೂಮ್ ಹಾಕ ಬದುಕಬಹುದು ನಮ್ಮ ಲೆಂತ್ ಆಫ್ ಲೈಫ್ ಒಂದು 100 ಇಯರ್ಸ್ ಅಂತ ಅನ್ಕೊಂಡ್ರೆ ಫಸ್ಟ್ 25 ಇಯರ್ಸ್ ಇದೆಯಲ್ಲ ಅದು ತುಂಬಾ ಸ್ಟ್ರೆಸ್ಫುಲ್ ಆಗಿರುತ್ತೆ ಅದನ್ನ ನೀವೇನಾದ್ರೂ ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ಕಳೆದ್ರೆ ಇನ್ನು ಉಳಿದಂತ 75 ಇಯರ್ಸ್ ನಿಮ್ಗೆ ಜಾಯ್ಫುಲ್ ಲೈಫ್ ಸಿಗುತ್ತೆ ಬಟ್ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಡಿವೇಟ್ ಆಗ್ಬಿಡ್ತೀವಿ ಈಗ ನಾಳೆ ಎಫ್ ಡಿ ಎಕ್ಸಾಮಿನೇಷನ್ ಇದೆ ನಾಳೆ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಇದೆ ನಾಳೆ ರೈಲ್ವೆ ಎಕ್ಸಾಮಿನೇಷನ್ ಇದೆ ನಾವು ಆ ಟೈಮ್ನ ತಯಾರಾಗ್ತೀವಿ ನನಗೆ ಎಷ್ಟೋ ಜನ ಮಕ್ಕಳು ಬಂದು ಕೇಳಿದ್ದಾರೆ ಸರ್ ಸುಮಾರೋ ವಿ ಹ್ಯಾವ್ ಒನ್ ಇಂಟರ್ವ್ಯೂ ಇನ್ ಇಂಗ್ಲಿಷ್ ಪ್ಲೀಸ್ ಓವರ್ ನೈಟ್ ವಿ ಹ್ಯಾವ್ ಟು ಟೀಚ್ ಇಂಗ್ಲಿಷ್ ಫಾರ್ ಮೀ ಅಂತ ಜಸ್ಟ್ ಓವರ್ ನೈಟ್ ಮೀನ್ಸ್ 24 ಅವರ್ಸ್ ಐ ಗಿವ್ ಯು ಸರ್ ವಿ ಹ್ಯಾವ್ ಟು ಟೀಚ್ ಇಂಗ್ಲಿಷ್ ಅಂಡ್ ವಿ ಹ್ಯಾವ್ ಟು ಟ್ರೈನ್ ಅಸ್ ಅಂತ ಇಸ್ ಇಟ್ ಪಾಸಿಬಲ್ ಸೊ ಕಮ್ಯುನಿಕೇಶನ್ ಇಸ್ ನಾಟ್ ಲೈಕ್ ದಟ್ ವಿ ಕ್ಯಾನ್ ಪ್ರಿಪೇರ್ ಸಮ್ ಫುಡ್ But we can't prepare a boy or a girl to face the interview in English in 24 hours. It's a flow. It's a continuous process. Adunna nam makkalu artha maadkolthilla. Naavu yagidivi andre, if you give me a fish, it's on German gaade. If you give me a fish, I can eat it for a time and I can overcome my hunger. Instead, if you teach me the art of fishing, I can live happily forever. ಎಂತ ಗಾದೆ ನೋಡಿ ಇದು
ನನ್ಗೆ ಹೊಟ್ಟೆ ಹಸಿತಾ ಇದೆ, ನೀನು ಒಂದು ಮೀನನ್ ಕೊಟ್ರೆ ಅಂದ್ರೆ ಸ್ವಲ್ಪ ಫುಡ್ ಕೊಟ್ರೆ ಐ ಕ್ಯಾನ್ ಈಟ್ ಇಟ್ ಫಾರ್ ಎ ಟೈಮ್ ಅಂಡ್ ಐ ಕ್ಯಾನ್ ಓವರ್ಕಮ್ ಮೈ ಹಂಗರ್, ನನ್ನ ಹೊಟ್ಟೆ ಹಸಿವನ್ನ ತಿಂದ್ಬಿಟ್ಟು ನಾನು ನಿವಾರಿಸ್ಕೊಳ್ತೀನಿ. ಅದು ಒನ್ ಟೈಮ್ ಕೊಡುವಂತ ಫುಡ್. ಇಫ್ ಯು ಟೀಚ್ ಮೀ ದ ಆರ್ಟ್ ಆಫ್ ಫಿಶಿಂಗ್ ದೆನ್ ಐ ಕ್ಯಾನ್ ಲಿವ್ ಹ್ಯಾಪಿಲಿ ಫಾರ್ ಎವರ್. ಆ ಒನ್ ಟೈಮ್ ಮೀನ್ ಕೊಡೋ ಬದಲಿಗೆ ಮೀನ್ ಹಿಡಿಯೋದನ್ನೇ ನನಗೆ ಹೇಳ್ಕೊಟ್ಬಿಟ್ರೆ ನಾನು ಬೇಕಾದಾಗೆಲ್ಲ ಮೀನ್ ಹಿಡ್ಕೊಂಡು ನನ್ನ ಹೊಟ್ಟೆಪಾಡನ್ನ ಮಾಡ್ಕೊಳ್ತೀನಿ ಅಂತ ಜರ್ಮನ್ ಗಾದೆ ಹೇಳುತ್ತೆ. ಅದರ ಅರ್ಥ ಏನು? ನಾವೆಲ್ಲ ಏನಾಗ್ತಿದೀವಿ ಅಂದ್ರೆ ಯಾವ ಟೈಮಿಗೆ ಏನ್ ಬೇಕು ಅದಕ್ಕೆ ಮಾತ್ರ ರೆಡಿ ಆಗ್ತಾ ಇದೀವಿ. ಎಫ್ ಡಿ ಎಕ್ಸಾಮಿನೇಷನ್ ಇದೆ, ಎಫ್ ಡಿ ಅದು ಯಾವ್ದೋ ಒಂದು ಎಕ್ಸಾಮ್ ಬುಕ್ ಸಿಕ್ತು ಅದನ್ನ ತಯಾರು ಮಾಡ್ಕೊಳ್ಳೋದು. ಕೆ ಎಸ್ ಎಕ್ಸಾಮಿನೇಷನ್ ಹೋಗ್ಬೇಕು, ಕೆ ಎಸ್ ಏನ್ ಬೇಕು ಅದ್ರ ತಯಾರು ತಗೋಬೇಕು ಅಲ್ಲ. ಇಷ್ಟು ಕಂಟಿನ್ಯೂಸ್ ಪ್ರೊಸೆಸ್ ಅಂತ ನಾ ಯಾಕೆ ಹೇಳಿದೆ ಅಂದ್ರೆ, ನಾವು ಡೇ ಒನ್ ಇಂದ ಸ್ಟೂಡೆಂಟ್ ಲೈಫ್ ಜೊತೆಗೂ ಕೂಡ ನಮ್ ಲೈಫ್ ಹೀಗೆ ಇರಬೇಕು ಅಂತ ಡಿಸಿಷನ್ ತಗೊಳ್ತಾ ಹೋಗ್ಬೇಕಾಗುತ್ತೆ. ಸಪೋಸ್ ಡಿಸಿಷನ್ ಇಸ್ ರಾಂಗ್ ಅಂತಂದ್ರೆ ವಿ ವಿಲ್ ಹ್ಯಾವ್ ಟು ಪೇ ಎ ಗ್ರೇಟ್ 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 ಪ್ರೈಸ್ ಫಾರ್ ದಟ್. ನಾವು ಒನ್ ಡೇ ಡಿಸೈಡ್ ಮಾಡೋದಲ್ಲ. ನಾವು ಮಕ್ಕಳಿಗೆ ಕೇಳ್ತೀವಿ, ಚಿಕ್ಕ ಮಕ್ಕಳಿಗೆ, ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ, ವಾಟ್ ಯು ವಾಂಟ್ ಟು ಬಿ ಇನ್ ಫ್ಯೂಚರ್ ಅಂತ. ಆ ಮಗುಗೆ ಏನೂ ಗೊತ್ತಿಲ್ಲ, ಐ ವಾಂಟ್ ಟು ಬಿ ಎ ಡಾಕ್ಟರ್ ಅನ್ನುತ್ತೆ, ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು. ಐ ವಾಂಟ್ ಟು ಬಿ ಎನ್ ಇಂಜಿನಿಯರ್ ಸಾಫ್ಟ್ವೇರ್ ಅನ್ನುತ್ತೆ. ಮಗುಗೆ ಕೇಳಿ ಪಾಪ ಡಾಕ್ಟರ್ ಆಗ್ಬೇಕಾದ್ರೆ ಏನ್ ಓದ್ಬೇಕು ಅಂತ ಕೇಳಿ, ಎಲ್ ಕೆ ಜಿ ಪಾಸ್ ಆಗ್ಬೇಕು ಅಂಕಲ್ ಅನ್ನುತ್ತೆ. ಎಲ್ ಕೆ ಜಿ ಪಾಸ್ ಆದ್ರೆ ಡಾಕ್ಟರ್ ಆಗ್ತಿ ಅಂದ್ರೆ ಅದಕ್ಕೆ ಎಂ ಬಿ ಬಿ ಎಸ್ ಅನ್ನೋ ಕಲ್ಪನೆ ಇಲ್ಲ, ಎಂ ಡಿ ಅನ್ನೋ ಕಲ್ಪನೆ ಇಲ್ಲ, ಮಕ್ಕಳಿಗೆ ಹುಚ್ಚು ಕಲ್ಪನೆ ಇಲ್ಲ. ನಾವು ಪೇರೆಂಟ್ಸ್ ಗಳು ತುಂಬ್ತಾ ಇರೋದು ಮಗುಗೆ ಡಾಕ್ಟರ್ ಆಗುದಲ್ಲ ಫಸ್ಟ್ ಇಂಪಾರ್ಟೆಂಟ್. ನಮ್ಮಲ್ಲಿ ಎರಡು ಏಮ್ ಗಳಿದಾವೆ, ಒಂದು ಶಾರ್ಟ್ ಏಮ್, ಒಂದು ಡಿಸ್ಟೆನ್ಸ್ ಏಮ್ ಅಂತ. ಅಂದ್ರೆ ಲಾಂಗ್ ಏಮ್ ಇರಬೇಕು. ಶಾರ್ಟ್ ಏಮ್ ಏನಂದ್ರೆ ನಾವು ತಗೊಂಡಿರೋ ಕೋರ್ಸ್ ಇಂದ ಓದಿ ಪಾಸ್ ಆಗುವಂತದ್ದು. ಡಿಸ್ಟೆಂಟ್ ಏಮ್ ಏನಂತಂದ್ರೆ ನಾವು ಮುಂದೆ ಏನಾಗಬೇಕು ಅದು ಕೊನೆಗೆ ನಾವು ಡಿಸಿಷನ್ ತಗೊಳ್ತಾ 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 ಅದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನಾವು ಸುಮ್ಮನೆ ಸುಮ್ಮನೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಆರ್ಟ್ಸ್ ತಗೊಂಡಂತ ಅವ್ನ ಮಗು ಹೇಳುತ್ತೆ, ಸರ್ ನಾನು ಡಾಕ್ಟರ್ ಆಗ್ಬೇಕು ಅಂತ. ಗೊತ್ತಿಲ್ಲ ಅವನಿಗೆ ಆರ್ಟ್ಸ್ ಅಂತ ಸಬ್ಜೆಕ್ಟ್ ತಗೊಂಡ್ರೆ ಡಾಕ್ಟರ್ ಆಗ್ತಿಲ್ಲ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಕಲ್ಪನೆಗಳನ್ನ ಅವನು ಹೊತ್ತಿದ್ದಾರೆ ಹೊರತು ಅವನು ನಿಜವಾದಂತ ಅರ್ಥ ಅವನಿಗೆ ಜೀವನದಲ್ಲಿ ಆಗಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲ ಇವತ್ತು ಸಾಕಷ್ಟು ಜ್ಞಾನ ಇದೆ, ಯಾಕಂದ್ರೆ ನಿಮ್ಗೆ ಸೋರ್ಸ್ ಆಫ್ ನಾಲೆಜ್ ಇದೆಯಲ್ಲ ತುಂಬಾ ಕಡೆಯಿಂದ ಬರ್ತಾ ಇದೆ. ನಾವೆಲ್ಲ ಓದುವಂತ ಸಂದರ್ಭದಲ್ಲಿ ನಮ್ ಟೀಚರ್ ಇಸ್ ರಿಸೋರ್ಸ್ ಅಂದ್ರೆ ವಿ ಆರ್ ರಿಯಲಿ ಗೆಟಿಂಗ್ ದ ರಿಸೋರ್ಸ್ ಅಂತ. ಸಪೋಸ್ ಟೀಚರ್ ಇಸ್ ಇನ್ಕಾಂಪಿಟೆಂಟ್ ಅಂತಂದ್ರೆ ದ ಸ್ಟೂಡೆಂಟ್ ಔಟ್ಕಮ್, ಸ್ಟೂಡೆಂಟ್ ಇಸ್ ಆಲ್ಸೋ ಇನ್ಕಾಂಪಿಟೆಂಟ್ ಅಂತ ಇತ್ತು ಆ ಕಾಲದಲ್ಲಿ. ಬಿಕಾಸ್ ವಿ ಹ್ಯಾಡ್ ನೋ ಸೋರ್ಸಸ್. ಲೈಬ್ರರಿ ಇತ್ತು, ಪುಸ್ತಕನೂ ಇತ್ತು, ಮಧ್ಯದಲ್ಲಿ ಪೇಜಸ್ ಇರ್ತಿರ್ಲಿಲ್ಲ. ಯಾಕಂದ್ರೆ ಬಿ ಎಸ್ ಸಿ ಫಸ್ಟ್ ಸೆಮ್ ಬೇಕಾದಂತದ್ದು ಅಥವಾ ಬಿ ಕಾಮ್ ಗೆ ಫಸ್ಟ್ ಸೆಮ್ ಬೇಕಾದಂತದ್ದು ಹಾಳೆಗಳನ್ನ ಅವ್ರವ್ರು ಕಿತ್ಕೊಂಡು ಹೋಗಿರೋರು, ಬುಕ್ ಮಾತ್ರ ಇಟ್ಟು ಹೋಗಿರೋರು ನಮ್ ಕಾಲದಲ್ಲಿ. ಯಾಕಂದ್ರೆ ಜೆರಾಕ್ಸ್ ಇರ್ಲಿಲ್ಲ, ಆಗ ಬರ್ಕೊಬೇಕಾಗಿತ್ತು. ಆ ಕಷ್ಟಪಡೋರು ಯಾರು ಅಂತ ಹೇಳ್ಬಿಟ್ಟು ಪ್ಲಗ್ ಮಾಡ್ಬಿಡೋರು. ಬಟ್ ಇವತ್ತು ನಿಮ್ಗೆ ಗೂಗಲ್ ಮಾವ ಇದ್ದಾನೆ, ಅವನ್ನೆಲ್ಲದನ್ನು ಸರ್ವ್ ಸಪ್ಲೈ ಮಾಡ್ತಾ ಇದ್ದಾನೆ. ನೀವು ಏನೋ ಒಂದು ಮೀನಿಂಗ್ ಬೇಕಂದ್ರು ಕ್ಲಾಸ್ ರೂಮ್ ಅಲ್ಲಿ ಜಸ್ಟ್ ಯು ಓಪನ್ ಯುವರ್ ಗೂಗಲ್ ಅಂಡ್ ಯು ಕ್ಯಾನ್ ಆನ್ಸರ್ ಇಟ್. ಬಟ್ ನಿಮ್ ಕೈನಲ್ಲೇ ಇದೆ. ಸೊ ದುನಿಯಾ ಮೇರೆ ಮುಟ್ಟಿಮೆ ಅಂತ, ಎಂಟೈರ್ ವರ್ಲ್ಡ್ ಇಸ್ ಇನ್ ಮೈ ಹ್ಯಾಂಡ್ ಅಂತ. ಅಷ್ಟು ನಾವು ಹತ್ತಿರದಲ್ಲಿ ಇದ್ದೀವಿ, ಅಷ್ಟು ರಿಸೋರ್ಸ್ ಆಗಿದ್ದೀವಿ. ಬಟ್ ಉಪಯೋಗಿಸ್ಕೊಳ್ಳೋದು ಇಂಪಾರ್ಟೆಂಟ್. ಇಲ್ಲಿ ಹೆಣ್ಮಕ್ಳ ಸಂಖ್ಯೆ ತುಂಬಾ ಕಾಣಿಸ್ತಾ ಇದೆ ಈ ಕಾಲೇಜ್ನಲ್ಲಿ, ಅದು ಎಲ್ಲಾ ಕಡೆಯಲ್ಲೂ ಹಾಗೆ. ನಮ್ಮ ಕಾಲೇಜಿಗೆ ಬಂದ್ರು ಅಷ್ಟೇ, ಎಲ್ಲರೂ ಕಂಪ್ಲೇಂಟ್ ಒಂದೇ, ವುಮೆನ್ ಆರ್ ಮೋರ್ ಇನ್ ನಂಬರ್ ದ್ಯಾನ್ ದ ಮೆನ್ ಅಂತ. ಬಹುಶಃ ವುಮೆನ್ ಎಜುಕೇಶನ್ ಬಗ್ಗೆ ಒಂದು ಮಾತು ಹೇಳ್ತೀನಿ. ಇಫ್ ಎ ವುಮನ್ ಈಸ್ ಎಜುಕೇಟೆಡ್, ಸಾರಿ, ಇಫ್ ಎ ಮ್ಯಾನ್ ಈಸ್ ಎಜುಕೇಟೆಡ್, ಹಿ ಈಸ್ ದ ಓನ್ಲಿ ಎಜುಕೇಟೆಡ್. ಇಫ್ ಎ ವುಮನ್ ಈಸ್ ಎಜುಕೇಟೆಡ್, ದ ಹೋಲ್ ಫ್ಯಾಮಿಲಿ ಈಸ್ ಎಜುಕೇಟೆಡ್. ನೋಡಿ, ಅದಕ್ಕೆ ಬಹುಶಃ ಅವ್ರು ಜಾಸ್ತಿ ಬರ್ತಾ ಇದ್ದಾರೆ ಅಂತ ಕಾಣುತ್ತೆ. ಗಂಡಸರು ತಮ್ಮ ನಾಲೆಜ್ ಅನ್ನ, ತಮ್ಮ ಎಜುಕೇಶನ್ ನ ಮಕ್ಕಳ ಜೊತೆಗೂ ಶೇರ್ ಮಾಡ್ಕೊಳ್ಳೋಕೆ ಅವ್ರಿಗೆ ಟೈಮ್ ಇಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅದೇ ವುಮನ್ ಈಸ್ ಎಜುಕೇಟೆಡ್, ದ ಹೋಲ್ ಫ್ಯಾಮಿಲಿ ಈಸ್ ಎಜುಕೇಟೆಡ್. ಯಾಕಂದ್ರೆ ಆಕೆಯ ಮನೆಯ ಎಂಟೈರ್ ಇನ್ವೈರನ್ಮೆಂಟ್ ಅನ್ನೇ ಬದಲಾಯಿಸ್ತಾಳೆ. ಆ ಒಂದು ಶಕ್ತಿ ಹೆಣ್ಣಿಗಿದೆ. ಅದಕ್ಕೂ ಕೂಡ ನಾನು ಅವರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ. ಯಾಕಂತಂದ್ರೆ ಓದುವಾಗ ಗಂಡು ಹೆಣ್ಣು ಅಂತಿಲ್ಲ, ನಮ್ಮ ಇಂಗ್ಲಿಷ್ ಅಲ್ಲಿ ಒಂದೇ ಒಂದು ವರ್ಡ್ ಇರೋದು ಸ್ಟೂಡೆಂಟ್ ಅಂತ. ಕನ್ನಡದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂತಾರೆ, ನಮ್ಮ ಇಂಗ್ಲಿಷ್ ಅಲ್ಲಿ ಇರೋದು ಸ್ಟೂಡೆಂಟ್. ಒನ್ ಹೂ ಸ್ಟಡೀಸ್ ಇಸ್ ಎ ಸ್ಟೂಡೆಂಟ್, ಒನ್ ಹೂ ಟೀಚರ್ಸ್ ಇಸ್ ಎ ಟೀಚರ್, ವೆದರ್ ಮೇಲ್ ಆರ್ ಫಿಮೇಲ್. ಹಾಗೆ ನಾವು ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಗೊಂದು ಇನ್ಸ್ಟೆನ್ಸ್ ಅನ್ನು ಹೇಳ್ತೀನಿ. ಒಂದು ದೊಡ್ಡ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಗುಡಿಯ ಒಳಗಡೆ ಒಂದು ದೇವರ ವಿಗ್ರಹ ಇದೆ. ಆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ನೂರಾರು ಮೆಟ್ಲುಗಳಿದ್ದಾವೆ, ಕಲ್ಲು ಚಪ್ಪಡಿಗಳು.
ಅಲ್ಲಿ ದಿನಾ ದೇವರಿಗೆ ಪೂಜೆ ಅಲಂಕಾರ ನೈವೇದ್ಯ ಎಲ್ಲ ನಡೀತಾ ಇದೆ. ಸಾವಿರಾರು ಭಕ್ತರು ಅದಕ್ಕೆ ವಿಟ್ನೆಸ್ ಆಗ್ತಾರೆ, ಅಂದ್ರೆ ಅವ್ರಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳುವಂತ ಸಂದರ್ಭ. ಒಂದ್ ದಿವಸ ಏನಾಗುತ್ತೆ, ಈ ಅರ್ಚಕರು ಪೂಜೆ ಮುಗಿಸಿ ಮನೆ ಹೋಗ್ತಾರೆ, ಭಕ್ತರೆಲ್ಲ ಅವರವ್ರ ಭಕ್ತಿ ಮಾಡ್ಕೊಂಡು ಅವ್ರ ಮನೆ ಹೋಗ್ತಾರೆ. ಸುಮಾರು ಮಧ್ಯರಾತ್ರಿ ಸಮಯ, ಈ ಕೆಳಗಡೆ ಮೆಟ್ಲಿಗೆ ಹಾಕಿದ್ರಲ್ಲ ಚಪ್ಪಡಿ ಕಲ್ಲಿದು, ಆ ಕಲ್ಲು ಚಪ್ಪಡಿಗಳು ಆ ದೇವರ ವಿಗ್ರಹನ ಹೋಗಿ, ಅದು ಕಲ್ಲಿನ ವಿಗ್ರಹ, ವಿಗ್ರಹನ ಹೋಗಿ ಒಂದು ಪ್ರಶ್ನೆ ಕೇಳುತ್ತೆ, ಏನಪ್ಪ ನೀನು ಕಲ್ಲು ನಾನು ಕಲ್ಲು, ನಿನಗೆ ಮಾತ್ರ ಪೂಜೆ ಪುನಸ್ಕಾರ ನೈವೇದ್ಯ ಎಲ್ಲ ಮಾಡಿ ನಿನ್ ಕಾಲಿ ಬಿದ್ದು ಭಕ್ತರು ಏನೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ, ನನ್ನನ್ ಮಾತ್ರ ಚಪ್ಪಲಿ ಕಾಲಲ್ಲಿ ತುಳ್ಕೊಂಡು ಹೋಗ್ತಾರೆ, ನಿನ್ಗೂ ಕಲ್ಲು ನನಗೂ ಕಲ್ಲಾದ್ರೆ ಯಾಕೆ ಈ ವ್ಯತ್ಯಾಸ ಅಂತ ಆ ದೇವ್ರ ವಿಗ್ರಹದ ಹತ್ರ ಚಪ್ಪಲಿ ವಿಗ್ರಹ ಕಲ್ಲು ಕೇಳುತ್ತೆ. ಆಗ ಆ ದೇವ್ರ ವಿಗ್ರಹವನ್ನು ಮಾತಾಡುತ್ತೆ, ನೋಡು ನನ್ನ ಒಂದು ರೀತಿ ಶೇಪ್ ನೋಡು, ನನ್ನ ಒಂದು ಶೇಪ್ ನೋಡಿದ್ರೆ ನಿಂಗೆ ಗೊತ್ತಾಗುತ್ತೆ. ಆ ಶಿಲ್ಪಿ ತನ್ನ ಉಳಿನಲ್ಲಿ ಒಂದೊಂದಾಗಿ ಏಟು ಕೊಟ್ಟು 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 ನನಗೆ ಈ ಶೇಪ್ ಅನ್ನು ಕೊಟ್ಟಿದ್ದಾನೆ. ಇಟ್ ವಾಸ್ ಶೇಪ್ಡ್ ಬೈ ದಟ್ ಸ್ಕಲ್ಪ್ಚರ್. ಅವನು ನನಗೊಂದು ಶೇಪ್ ಕೊಟ್ಟಿದ್ರಿಂದ ಜನ ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ನಿನಗೆ ಒಂದೋ ಎರಡೋ ಉಳಿ ಏಟು ಕೊಟ್ಟ, ನೀ ಮುಂದಿನ ತಗೊಳ್ಳಿಲ್ಲ, ಅದಕ್ಕೆ ನೀ ಚಪ್ಪಡಿಯಾಗಿ ಕಾಲಲ್ಲಿ ತುಳಿಸ್ತಾ ಇದೆಯಾ, ಅದಕ್ಕೆ ನಿನಗೆ ಈ ಗತಿ ಬಂತು ಅಂತ. ಇದರ ಅರ್ಥ ಏನು ಅಂದರೆ, ಇಫ್ ಯು ಟೇಕ್ ದಿಸ್ ಎಕ್ಸಾಂಪಲ್ ಟು ಅವರ್ ಲೆವೆಲ್, ವಾಟ್ ಡಸ್ ಇಟ್ ಮೀನ್? ನಾವು ಸಿಕ್ಕಿದಂಥ ಅವಕಾಶದಲ್ಲಿ ನಮ್ಮ ಗುರುಗಳು ಹೇಳಿದ್ದನ್ನ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಯೂನಿವರ್ಸಿಟಿವರೆಗೂ ಬರುವಂತ ಎಲ್ಲ ಶಿಕ್ಷಕರು ನಮಗೂ ಉಳಿಯೇಟನ್ನು ಕೊಡ್ತಾ ಹೋಗ್ತಾರೆ. ಒಂದು ಹೇಳ್ತೀನಿ, ಒಬ್ಬ ಡಾಕ್ಟರ್ ತಪ್ಪು ಮಾಡಬಹುದು, ಒಬ್ಬ ಡಾಕ್ಟರ್ ತಪ್ಪು ಮಾಡಿದ್ರೆ ಒಂದಿಷ್ಟು ಜನ ಪೇಷಂಟ್ ಸಾಯ್ತಾರೆ, ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದ್ರೆ ಒಂದಿಷ್ಟು ಬಿಲ್ಡಿಂಗ್ಗಳು ಬಿದ್ದೋಗ್ತವೆ, ಆದ್ರೆ ಒಬ್ಬ ಶಿಕ್ಷಕ ಏನಾದರೂ ತಪ್ಪು ಮಾಡಿದ್ದೆ ಹೋದಾದ್ರೆ ಇಡೀ ಸಮುದಾಯನೇ ಸರ್ವನಾಶ ಆಗುತ್ತೆ. ಆದ್ರಿಂದ ನಾನು ಎಲ್ಲ ಶಿಕ್ಷಕರ ಪರವಾಗಿ ಒಂದು ಮಾತು ಹೇಳ್ತೀನಿ, ಯಾವ ಶಿಕ್ಷಕರು ಕೂಡ ಯಾವ ವಿದ್ಯಾರ್ಥಿಯ ಕೆಟ್ಟದನ್ನ ಬಯಸಲ್ಲ, ತನ್ನ ಮಗುಗಿಂತ ತನ್ನ ವಿದ್ಯಾರ್ಥಿಯೇ ಹೆಚ್ಚು ಅನ್ನುವಂತ ಭಾವನೆಯಿಂದ ಅವನು ಕಾಲೇಜಿಗೆ ಬರ್ತಾನೆ, ನಿಮ್ಮಲ್ಲಿ ಜ್ಞಾನ ತುಂಬುತ್ತಾನೆ, ನಿಮ್ಮನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಕನಸು ಕಾಣ್ತಾನೆ. ನೀವು ದೊಡ್ಡ ವ್ಯಕ್ತಿಯಾಗಿ ಬಂದಾಗ ನಾಲ್ಕು ಜನರ ಹತ್ರ ಹೇಳಿ ಸಂತೋಷ ಪಡ್ತಾನೆ. ಇದನ್ನ ಬೇರೆ ಎಲ್ಲೂ ನೀವು ನೋಡ್ಲಿಕ್ಕೆ ಆಗಲ್ಲ. ಇಂತಹ ಶಿಕ್ಷಕರುಗಳು ನಿಮ್ಗೆ ಹಾಕುವಂತ ಉಳಿ ಏಟಿದೆಯಲ್ಲ, ನೀವು ಸಹಿಸ್ಕೋಬೇಕಾಗುತ್ತೆ. ನಾವೇನ್ ಎಷ್ಟು ಉಳಿಯೇಟುಗಳನ್ನ ತಿಂದು ಆ ದೇವರ ವಿಗ್ರಹ ಆಗಿದೆ, ನಾವು ಯಾವುದೇ ಕಾರಣಕ್ಕೆ ನಮ್ಗೆ ಶೇಮ್ ಆಯಿತು ಕ್ಲಾಸ್ ಒಳಗಡೆ. ಸೊ ನನಗೆ ಒಂದು ರೀತಿಯ ಕೀಳರ್ಮೆ ಮಾಡಿದ ಆಗ್ತಾ ಇದೆ. ದಟ್ ವಿ ಶುಡ್ ನಾಟ್ ಫೀಲ್ ಆಕ್ಚುಲಿ, ಬಿಕಾಸ್ ದ ಟೀಚರ್ಸ್ ದ ಡಿಸ್ಚಾರ್ಜ್ ದೇರ್ ಡ್ಯೂಟೀಸ್ ಬಟ್ ದೇ ಆರ್ ನಾಟ್ ಪ್ರಿಸಿಡೈಸ್ಡ್. ಯು ಶುಡ್ ರಿಮೆಂಬರ್ ದೇ ಆರ್ ನಾಟ್ ಪ್ರಿಸಿಡೈಸ್ಡ್, ದೇ ಆರ್ ವೆರಿ ಇಂಪಾರ್ಷಿಯಲ್. ಎವ್ರಿ ಸ್ಟೂಡೆಂಟ್ ಈಸ್ ಇಂಪಾರ್ಟೆಂಟ್ ಫಾರ್ ಹಿಮ್. ಇಫ್ ಒನ್ ಈಸ್ ಫೇಲ್ಡ್ ಇನ್ ಒನ್ ಕ್ಲಾಸ್, ದ ಟೀಚರ್ ಇಸ್ ನಾಟ್ ರೆಡಿ ಟು ಟೇಕ್ ದಟ್ ಬರ್ಡನ್ ಆನ್ ಹಿಸ್ ಶೋಲ್ಡರ್. ಹಿ ಫೀಲ್ ವೆರಿ ಗಿಲ್ಟಿ ಅಬೌಟ್ ಹಿಸ್ ಓನ್ ಡ್ಯೂಟಿ. ವೇರ್ ಐ ಆಮ್ ರಾಂಗ್ ಆಕ್ಚುಲಿ, ವಾಟ್ ಮಿಸ್ಟೇಕ್ ದಟ್ ಐ ಕಮಿಟೆಡ್ ಇನ್ ಮೈ ಕೋರ್ಸ್ ಆಫ್ ಜರ್ನಿ. ಓ ಗಾಡ್, ಹಿ ರಿಪೆಂಟ್ಸ್ ಹಿಮ್ಸೆಲ್ಫ್. ದಟ್ಸ್ ವೈ ಆಲ್ ದ ಟೀಚರ್ಸ್, ಪ್ಲೀಸ್ ಡೋಂಟ್ ಡಿಸ್ಪೈಸ್ ದೆಮ್, ಡೋಂಟ್ ಮಾಕ್ ಎಟ್ ದೆಮ್, ಡೋಂಟ್ ಲುಕ್ ಡೌನ್ ಅಪಾನ್ ದೆಮ್, ಬಿಕಾಸ್ ಎವ್ರಿ ಟೀಚರ್ ಈಸ್ ಎ ಲೈಫ್ ಗಿವರ್, ಈಸ್ ಎ ಸಪೋರ್ಟರ್, ಅಂಡ್ ಈಸ್ ಎ ಗಾಡ್ ಫಾದರ್ ಫಾರ್ ಅಸ್. ಸೊ ವಾಟ್ ಎವರ್ ಅವರ್ ಕೋರ್ಸ್. ಈಗ ನೀವು ಕೆಲವು ಐಚ್ಛಿಕ ವಿಷಯಗಳು ಅಂತ ತಗೊಂಡ್ರಿ, ಅದ್ರ ಅರ್ಥ ಏನು ಐಚ್ಛಿಕ ವಿಷಯ ಅಂದ್ರೆ, ಕೆಲವರು ಇಂಗ್ಲಿಷ್ ಅಲ್ಲಿ ಮಾತಾಡ್ತೀರಿ, ಪಾಪ ನಿಮ್ ಸ್ಟೂಡೆಂಟ್ಸ್ ರಿಯಲಿ. ಒನ್ಸ್ ಅಗೇನ್ ಐ ಹ್ಯಾಟ್ಸ್ ಆಫ್ ಟು ಯುವರ್ ದ ಸ್ಟೂಡೆಂಟ್ಸ್ ಆಫ್ ದಿಸ್ ಕಾಲೇಜ್ ಆಲ್ಸೋ, ಬಿಕಾಸ್ ದೇ ಆರ್ ವೆರಿ ಗುಡ್ ಇನ್ ಇಂಗ್ಲಿಷ್. ದೇ ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್ ಇಂಗ್ಲಿಷ್ ವೆರಿ ಫ್ಲೂಯೆಂಟ್ಲಿ. ದಟ್ಸ್ ಆಲ್ಸೋ ಬಿಕಾಸ್ ಕಮ್ಯುನಿಕೇಶನ್ ಇಸ್ ಸ್ಟಿಲ್. ಟಾಕಿಂಗ್ ವಿತ್ ಮೇಡಮ್, ಶಿ ವಾಸ್ ಟೆಲಿಂಗ್ ಅಸ್ ದ ರೂರಲ್ ಸ್ಟೂಡೆಂಟ್ಸ್ ಆರ್ ಬ್ಯಾಕ್ ಇನ್ ಇಂಗ್ಲಿಷ್, ಬಟ್ ದೇ ಆರ್ ನಾಟ್ ಬ್ಯಾಕ್ ಇನ್ ಇಂಗ್ಲಿಷ್ ಆಕ್ಚುಲಿ. ಬಟ್ ಗ್ರಾಮ್ಯಾಟಿಕಲಿ, ಸಪೋಸ್ ಇಫ್ ದೇ ಗೋ ಟು ಆಫೀಸ್ ದೇ ಕಾಂಟ್ ಸ್ಪೀಕ್ ವಿತ್ ಡೆಫಿನೆಟ್ಲಿ ಶಿ ಆರ್ ಹಿ ಡಸಂಟ್ ಪರ್ಮಿಟ್ ಯು ಇನ್ ಸೈಡ್. ಸೊ ಕಾರ್ಪೊರೇಟ್ ಇಂಗ್ಲಿಷ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಫ್ರೆಂಡ್ಲಿ ಇಂಗ್ಲಿಷ್ ಇಸ್ ನಾಟ್ ಇಂಪಾರ್ಟೆಂಟ್. ಬಿಕಾಸ್ ಹಿಯರ್ ಐ ಅಬ್ಸರ್ವ್ ಸಮ್ ಆಫ್ ದಿ ಸ್ಟೂಡೆಂಟ್ಸ್ ದೇ ಸ್ಪೋಕ್ ವೆರಿ ಗುಡ್, ಬಟ್
to add that, I am telling you, please, 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 you start learning at the corporate level. One day it's possible, because our environment is not supporting us to learn English. Here nobody speaks English except the college teachers and students. If you go to the market, the people speak English? Nowhere, no possible. So then where can I learn English? Our students are putting a question to me also. Sir, I want to speak English in 3 months or 4 months or 1 year. What can I do? The girl or a boy is from a small village, a hamlet. Then I suggest, give a funny suggestion to them. Okay, you can do one thing. You can shift your house to England. Shift your parents and house to England. Then you can learn English very easily in 2 or 3 months or so. But it is not possible. It is impossible thing I am telling them. But finally, I actually tell them, it is not the way. But the way is, you have to start practicing today. Namalli Duryodhana part madbeku natakadalli andre ಆ ದುರ್ಯೋಧನ ಪಾರ್ಟ್ ಅನ್ನ ಡೈಲಾಗ್ ಅನ್ನ ನೋಡ್ಕೊಂಡು 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 ಕಲ್ತು ಕಲ್ತು ಒಂದ್ ದಿವಸ ಒಳ್ಳೆ ದುರ್ಯೋಧನ ಅನ್ಸ್ಕೊಂಡ್ಬಿಡ್ತಾನೆ. ನಮ್ಮಲ್ಲಿ ಒಂದು ತಪ್ಪಿದೆ ಅನ್ಸುತ್ತೆ ನನ್ನ ಸಿಸ್ಟಮ್ ಅಲ್ಲಿ. ನಮ್ಮ ಮಕ್ಳು ಏನ್ ಮಾಡ್ತಾರಂದ್ರೆ, ಒಂದು ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಿದ್ನ ಟೆಸ್ಟ್ ಅಲ್ಲಿ ಬರಿಬೇಕು ಅಂತ ಇರೋದು. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಪ್ರಾಕ್ಟೀಸ್. ಪ್ರಾಕ್ಟೀಸ್ ಹೇಗ್ ಮಾಡೋದು? ಲುಕ್ ಅಂಡ್ ಸೇ, ಲುಕ್ ಅಂಡ್ ರೈಟ್, ಇದು ಪ್ರಾಕ್ಟೀಸಿಂಗ್. ನಾನೊಂದು ಪಾಠ ಮಾಡ್ತೀನಿ ಇಂಗ್ಲಿಷ್ ಅಲ್ಲಿ, ಮಾಡಿಬಿಟ್ಟು ಪ್ರಶ್ನೆ ಕೇಳ್ತೀನಿ. ನಮ್ಮ ಮಕ್ಕಳು ಟೆಕ್ಸ್ಟ್ ಬುಕ್ ಇಟ್ಕೊಳ್ಳಲ್ಲ. ಟೆಕ್ಸ್ಟ್ ಬುಕ್ ಯಾಕೆ ಸರ್ ಅಂತ ಅವರು, ಇಂಗ್ಲಿಷ್ ಬರೋಲ್ಲ ಅವರಿಗೆ. ಟೆಕ್ಸ್ಟ್ ಬುಕ್ ಯಾಕೆ ಸರ್? ಅಕೌಂಟೆನ್ಸಿ ಅವ್ರ ಟೆಕ್ಸ್ಟ್ ಬುಕ್ ಕೇಳಲ್ಲ, ಬಿಸ್ನೆಸ್ ಸ್ಟಡೀಸ್ ಅವ್ರು ಕೇಳಲ್ಲ, ಜಿಯೋಗ್ರಫಿ ಅವ್ರು ಕೇಳಲ್ಲ, ನಿಮ್ಗೆ ಯಾಕೆ ಅಂತ ನಾನು ಹೇಳ್ತೀನಿ. ಲ್ಯಾಂಗ್ವೇಜ್ ಕಲಿಯೋದು ಹೇಗೆ ಅಂದ್ರೆ, ಒಂದು ಲುಕ್ ಅಂಡ್ ಸೇ. ಸೊ ವಾಟ್ ಇಸ್ ಆನ್ಸರ್ ಇಸ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್, ಜಸ್ಟ್ ಯು ಕ್ಯಾನ್ ಓಪನ್ ಇಟ್ ಅಂಡ್ ಯು ಕ್ಯಾನ್ ಆನ್ಸರ್ ಮೀ. ಬಟ್ ಟೆಸ್ಟ್ ಅಲ್ಲಿ ಕ್ಲೋಸ್ ಇಟ್ ಅಂಡ್ ರೈಟ್ ಇಟ್ ಡೌನ್. ಇದು ನಮ್ಮ ಹುಡುಗರು ಮಾಡಲ್ಲ. ನಮ್ಮ ಹುಡುಗರು ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ದೇ ಸ್ಟಾರ್ಟ್ ಪ್ರಾಕ್ಟೀಸಿಂಗ್. ನೀವು ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಎಸ್, ಡೆಫಿನೆಟ್ಲಿ. ಬೇಕನ್, ಥಾಮಸ್ ಬೇಕನ್ ಹ್ಯಾಸ್ ಸೇಡ್ ಇಟ್. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೀವು ಏನು ಬೇಕಾದ್ರೂ ಮಾಡ್ಬೋದು, ಒಬ್ಬ ಐಎಎಸ್ ಆಫೀಸರ್ ಕೂಡ ಆಗ್ಬೋದು. ಅದಕ್ಕೆ ಓನ್ಲಿ ಪ್ರಾಕ್ಟೀಸ್ ಇಸ್ ಇಂಪಾರ್ಟೆಂಟ್. ಓಕೆ, ಅಟ್ ದ ಲಾಸ್ಟ್ ಐ ಆಮ್ ಟೆಲಿಂಗ್ ಯು, ನಿಮ್ಗೆ ಇದಕ್ಕಿಂತ ಹೆಚ್ಚಿಗೆ ನಾನು ಇನ್ನೇನು ಹೇಳಲ್ಲ. ಯಾಕೆ ಹೇಳಲ್ಲ ಅಂತ ಕೇಳಿ, ಡಿಸಿಪ್ಲಿನ್ ಬಗ್ಗೆ ನಾವು ಎಲ್ಲರೂ ಹೋಗಿ ಒಂದು 10 ನಿಮಿಷ ಮಾತಾಡ್ತಿದ್ದೆ, ಅದಕ್ಕೆ ನೀವು ಅವಕಾಶ ಕೊಡಲಿಲ್ಲ. ಓಕೆ, ಇನ್ನು ಬೇರೆ ಯಾವ್ದಾರ ವಿಚಾರ ಹೇಳೋಣ ಅಂತಂದ್ರೆ, ಯು ನೋ ಎವ್ರಿಥಿಂಗ್. ಈ ಸಂಸ್ಥೆ ನಿಮ್ಗೆ ಎಲ್ಲದನ್ನು ಅವಕಾಶ ಮಾಡಿಕೊಟ್ಟಿದೆ. ಆ ಫಸ್ಟ್ ನಾವು ವಿ ಶುಡ್ ನಾಟ್ ಫರ್ಗೆಟ್ ಅವರ್ ಇನ್ಸ್ಟಿಟ್ಯೂಷನ್, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್ ಈಸ್, ಅವರ್ ಟೀಚರ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಎವ್ರಿಥಿಂಗ್ ಟು ಅಸ್, ವಿ ಶುಡ್ ನಾಟ್ ಫರ್ಗೆಟ್ ಅವರ್ ಟೀಚರ್ಸ್. And somebody told that we got very good friends here, no relatives we have no sisters. And Vijay said, I think, yes, he has no sisters and brothers, he said. But it is not important here, because we are living in community. Community gives everything to us, if I feel so. So how do I feel? The same I receive. That's why your feeling, your attitude is most important. Okay, friends. Wish you all the best. And ee vandu sandarbhadalli hiriya students enidire, senior students, parichaya karyakramadalli olle parichaya maadkodi. Avaru nimage paata maadbedi, avrige nimmanne nodi avaru kalibeku. You should be the textbook for them. You don't teach them, they should learn from you. Avaru nimma attitude gamanistha irthare, vastagi bandavaru nimma behavior nortirtare, nimma anta chanda nortirtare, ellavudannu avaru blindly they may imitate it. So that's why you should be very careful being the seniors. That's why. Okay, thank you once again. All the dignitaries on the stage, because they have provided me an opportunity to come over here. And peacefully you have listened me. That's why once again I thank you all. And thank you once again. Thank you all the members also.